ಎ ಪಿ ಎಂ ಸಿ ಎಲ್ಲ ಯಾವ್ಯಾವ ಹುದ್ದೆಗಳನ್ನು ಕೊಡ್ತಾರೋ ಅದನ್ನೆಲ್ಲ ಕೂಡ ಸಮರ್ಥವಾಗಿ ನಿಭಾಯಿಸಿದ್ದೀನಿ. ಈ ಬಾರಿ ಕೂಡ ಮುಖ್ಯಮಂತ್ರಿಗಳು ಯಾವ್ದು ಕೊಡ್ತಾರೋ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಈಗ ನಾನು ಇಂಥದ್ ಕೊಡಿ ಅಂತ ಹೇಳೋದಿಲ್ಲ, ಬಹಳ ಸ್ಪಷ್ಟವಾಗಿ ನಿಮ್ಗೆ ಅನೇಕ ಬಾರಿ ಹೇಳಿದ್ದೀನಿ ಅಲ್ವಾ, ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಸರ್, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒಂದಷ್ಟು ಕಾಯ್ದೆಗಳು ವಾಪಸ್ ಆಗ್ತವೆ ಅಂತ ಹೇಳಿದ್ರಿ, ಈಗ ಗೋಹತ್ಯೆ ಮತ್ತೆ ಮತಾಂತರ ನಿಷೇಧ ಕಾಯ್ದೆ ಏನಾದ್ರೂ ವಾಪಸ್ ಆಗುತ್ತಾ ಸರ್? ಈಗ ಅದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಅದೆಲ್ಲ ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿಮಂಡಲದಲ್ಲಿ ಅದೆಲ್ಲ ಕೂಡ ತೀರ್ಮಾನ ಆಗಬೇಕು. ಒಟ್ಟಲ್ಲಿ ರೈತ ವಿರೋಧಿ ಕಾನೂನುಗಳು ಬಗ್ಗೆ ನನಗೆ ಮಾಹಿತಿ ಇದೆ, ಉಳಿದಿದ್ದೆಲ್ಲ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ತಗೋಬೇಕು. ಜನರಲ್ಲಾಗಿ ರೈತರ ವಿರೋಧಿ ಕಾನೂನುಗಳು ಅಂತೇಳಿ ನಾವೆಲ್ಲ ಕೂಡ ಹೋರಾಟ ಮಾಡಿದ್ವಿ, ಅದೊಂದು ನನ್ನ ಗಮನಕ್ಕೆ ಬಂದಿದೆ. ಉಳಿದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋಣೆ. ವಿಳಂಬನ ಏನಿಲ್ಲ, ಅಯ್ಯೋ ಹಿಂದೆ ಯಡಿಯೂರಪ್ಪನವರು ಒಂದು ಎರಡು ತಿಂಗಳಿದ್ರು ಒಬ್ಬರೇ ಒಬ್ಬರು ಮುಖ್ಯಮಂತ್ರಿಯಾಗಿ, ಮಂತ್ರಿಗಳೇ ಇರಲಿಲ್ಲ. ಈಗ 20ನೇ ತಾರೀಕು ಮಂತ್ರಿಮಂಡಲ ಆಯಿತು, ಇವತ್ತೆಷ್ಟು ತಾರೀಕು? 25. 10 ಜನ ಮಂತ್ರಿಗಳಾಗಿದ್ದಾರೆ. ಇನ್ನು ಇವತ್ತು ನಾಳೆ ಚರ್ಚೆ ಆಗಿ ಗವರ್ನರ್ ಅವರು 26ಕ್ಕೆ ಬರ್ತಾರೆ ಅನ್ಸುತ್ತೆ ವಾಪಸ್ಸು. ಅವರು 26ಕ್ಕೆ ವಾಪಸ್ ಬಂದರೆ 27 ಅಥವಾ 28ಕ್ಕೆ ಮಂತ್ರಿಮಂಡಲ ಮತ್ತು ಖಾತೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಆಮೇಲೆ ನೀವು ನನಗೆ ಎಷ್ಟು ಉಳಿಸ್ಕೊಳ್ತಾರೆ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಒಟ್ಟಲ್ಲಿ ವಿಸ್ತರಣೆ ಅಂತೂ 100ಕ್ಕೆ 100 ಭಾಗ ಆಗುತ್ತೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಎಂ ಬಿ ಪಾಟೀಲ್ ಅವರ ಹೇಳಿಕೆ, ಅದರ ಪ್ರತಿಕ್ರಿಯೆ ಡಿ ಕೆ ಸುರೇಶ್, ಅದರ ಬಗ್ಗೆ ಎಲ್ಲಾನು ಜಟಾಪಟಿ ಈಗ ವೈಯಕ್ತಿಕವಾಗಿ ಹೋಗ್ತಾ ಇದೆ. ಅದರ ಬಗ್ಗೆ ಎಲ್ಲ ಕೂಡ ಬಹಿರಂಗವಾಗಿ ನಾವು ಯಾರು ಕೂಡ ಮಾತಾಡೋಕ್ಕೆ ಹೋಗಬಾರ್ದು. ಅದೆಲ್ಲ ಅಧಿಕಾರ ಹಂಚಿಕೆ ಏನಿದ್ರೂ ಕೇಂದ್ರದಲ್ಲಿ ಹೈಕಮಾಂಡ್ ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಂಡು ಹೋಗಬೇಕಾಗುತ್ತೆ. ಬಹಿರಂಗವಾಗಿ ಯಾರು ಕೂಡ ನನ್ನ ಸೇರಿಸಿ ಯಾರೋ ಚರ್ಚೆ ಮಾಡದೇ ಇದ್ರೆ ಪಕ್ಷಕ್ಕೆ ಒಳ್ಳೇದು. ಸರ್, ಬಣ ರಾಜಕೀಯ ಏನು ಸರ್? ಬಣನೂ ಇಲ್ಲ ಏನೂ ಇಲ್ಲ, ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ಯಾವ ಗ್ರೂಪ್ ಸರ್? ಸಿದ್ದರಾಮಯ್ಯ ಕಾಂಗ್ರೆಸ್ ಬಣ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಣ, ನಾನು ಕಾಂಗ್ರೆಸ್ ಬಣ, ಶಿವಕುಮಾರ್ ಅವರು ಕಾಂಗ್ರೆಸ್ ಬಣ, ಎಲ್ಲರೂ ಒಂದೇ ಬಣ. ಇಲ್ಲ 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 ಏನೂ ಇಲ್ಲ, ಒಬ್ಬರೇ ಡಿ ಸಿ ಎಂ. ಬಜರಂಗ ದಳ ಮತ್ತು ಆರ್ ಎಸ್ ಎಸ್ ಬ್ಯಾನ್ ವಿಚಾರ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಸರ್, ನಿನ್ನೆ ಪ್ರಿಯಾಂಕ್ ಖರ್ಗೆ. ಅದ್ರ ಬಗ್ಗೆ ಎಲ್ಲ ನಾನು ಈಗ ಮಾಧ್ಯಮಗಳ ಮುಂದೆ ಹೇಳೋಕೆ ಹೋಗಲ್ಲ, ಯಾಕಂದ್ರೆ ನನ್ನ ಖಾತೆನೂ ಅದಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಇದ್ರೆ ಮುಂದೆ ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ತೀರ್ಮಾನ ತಗೊಂಡು ತಗೊಳ್ತಾರೆ. ಗೃಹ ಸಚಿವರಾದ್ರೆ ಆ ಬಗ್ಗೆ ಕ್ರಮ ವಹಿಸ್ತೀರಿ? ಗೃಹ ಸಚಿವನ ಆಗ್ಲಿ ಫಸ್ಟ್, ಆಮೇಲೆ ಹೇಳ್ತೀನಿ ನಿಮಗೆ. ಲೋಕಸಭಾ ಚುನಾವಣೆಗೆ 20 ಟಾರ್ಗೆಟ್ ಇದೆ. ಲೋಕಸಭಾ ಚುನಾವಣೆಗೆ 20 ಕ್ಷೇತ್ರಗಳಲ್ಲಿ ಕನಿಷ್ಠ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇ ಬಿ ಎಂ ಪಿ ಚುನಾವಣೆನೂ ಬೇಗ ಮಾಡ್ತೀವಿ. ನಾವು ಹಿಂದೆ ಸಿದ್ದರಾಮಯ್ಯನವರು ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಬೇಗ ಮಾಡ್ತೀವಿ ಅಂತ. ನಾವು ಮುಂದೆ ಭಾಳ ದಿನ ಮುಂದಕ್ಕೆ ಹಾಕೋದಿಲ್ಲ, ಬೇಗ ಚುನಾವಣೆ ಮಾಡ್ತೀವಿ. ಜನಪ್ರತಿನಿಧಿಗಳು ಮಹಾನಗರ ಪಾಲಿಕೆಯಲ್ಲೂ ಇರ್ತಾರೆ. ಇಲ್ಲ ಇನ್ನೂ ಇಲ್ಲ, ಇನ್ನೂ ಸಂಪುಟ ಸಭೆ ಆಗಬೇಕು, ಇನ್ನೂ ಇದಾಗಬೇಕಲ್ಲ, ರಿಸರ್ವೇಷನ್ ಆಗಬೇಕು. ಒಟ್ಟಲ್ಲಿ ಬೇಗ ಆಗುತ್ತೆ, ಡಿಲೇ ಮಾಡಲ್ಲ.